आत्मीय ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎಂಬಿ ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ ಗೆ ತುಂಬ ಹೃದಯದ ಸ್ವಾಗತ ಈ ದಿನ ಪಲ್ಲವರ ಇತಿಹಾಸವನ್ನ ಅಧ್ಯಯನವನ್ನ ಕೈಗೊಳ್ಳೋಣ ಶಾತವಾಹನರ ನಂತರ ಪಲ್ಲವರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಈ ಪಲ್ಲವ ಸಾಮ್ರಾಜ್ಯದ ಸ್ಥಾಪಕ ಶಿವಸ್ಕಂದ ವರ್ಮ ಕಂಚಿ ಇವರ ರಾಜಧಾನಿಯಾಗಿ ಆಳ್ವಿಕೆಗೆ ಒಳಪಡಿಸಿಕೊಂಡಿರತಕ್ಕಂತ ಒಂದು ಪ್ರದೇಶವಾಗಿತ್ತು ಇದರ ಜೊತೆಗೆ ಈ ನಂದಿ ಅನ್ನೋ ಒಂದು ವಿಗ್ರಹ ಇವರ ರಾಜ್ಯದ ಲಾಂಛನವಾಗಿತ್ತು ಸುಮಾರು ಸಾಮಾನ್ಯ ಶಕ 3ನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಸಿಂಹವಿಷ್ಣುವಿನಿಂದ ಪಲ್ಲವರ ಇತಿಹಾಸ ನಮಗೆ ಸ್ಪಷ್ಟವಾಗಿ ತಿಳಿಯೋದಕ್ಕೆ ಸಾಧ್ಯವಾಗ್ತದೆ ಇವರ ನಂತರ ಪಲ್ಲವ ದೊರೆಗಳು ಈ ರೀತಿಯಾಗಿ ಕಂಡುಬರ್ತಾರೆ ಒಂದನೆಯ ಮಹೇಂದ್ರ ವರ್ಮನ್ ಒಂದನೆಯ ನರಸಿಂಹ ವರ್ಮನ್ ಎರಡನೆಯ ಮಹೇಂದ್ರ ವರ್ಮನ್ ಒಂದನೆಯ ಪರಮೇಶ್ವರ ವರ್ಮನ್ ಎರಡನೆಯ ನರಸಿಂಹ ವರ್ಮನ್ ಎರಡನೆಯ ಪರಮೇಶ್ವರ ವರ್ಮನ್ ನಂದಿ ವರ್ಮನ್ ದಂತಿ ವರ್ಮನ್ ಹಾಗೂ ಮೂರನೆಯ ನಂದಿ ವರ್ಮನ್ ಮತ್ತು ಅಪರಾಜಿತ ವರ್ಮನ್ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆಗಿರತಕ್ಕಂತ ಕೊಡುಗೆಗಳನ್ನು ನೀಡಿದ್ದಾರೆ ಇನ್ನು ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ವಿಚಾರವಾಗಿ ನಾವು ಗಮನಿಸಿದಾಗ ದಕ್ಷಿಣ ಭಾರತದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಇತಿಹಾಸದಲ್ಲಿ ಪಲ್ಲವರು ಅಗ್ರಮನ್ಯ ಸ್ಥಾನದಲ್ಲಿ ನಿಲ್ಲುತ್ತಾರೆ ಇವರ ಕಾಲದಲ್ಲಿ ದ್ರಾವಿಡ ಶೈಲಿಯ ಕಲೆ ಪರಿಪೂರ್ಣವಾಗಿ ಅರಳುವುದಕ್ಕೆ ಪ್ರಾರಂಭವಾಗಿತ್ತು ಪಲ್ಲವರ ದೊರೆಗಳು ಕಲಾಪ್ರಿಯರಾಗಿದ್ದರು ಮತ್ತು ಪೋಷಕರು ಕೂಡ ಆಗಿದ್ದರು ಕಂಚಿ ಮತ್ತು ಮಹಾಬಲಿಪುರಂಗಳಲ್ಲಿ ಇವರ ಕಲಾ ಪ್ರೌಢಿಮೆಗಳನ್ನು ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ ಇಲ್ಲಿ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನಿರಂತರವಾಗಿ ಕೇಳುವಂಥ ಒಂದು ಪ್ರಶ್ನೆ ಯಾವುದಾಗಿದೆ ಅಂತಾರೆ ಪಲ್ಲವರ ಯಾವುದಾದ್ರೂ ಎರಡು ಕಲೆಗೆ ಸಂಬಂಧಪಟ್ಟಂಥ ಪ್ರದೇಶಗಳನ್ನು ತಿಳಿಸಿ ಅಂತ ಹೇಳಿದಾಗ ಇಲ್ಲಿ ಮುಖ್ಯವಾಗಿ ಕಂಚಿ ಮತ್ತು ಮಹಾಬಲಿಪುರಂ ಎಂಬುದನ್ನು ತಾವು ಇಲ್ಲಿ ಗಮನವಿಟ್ಟು ಆಲಿಸಬೇಕು ಇನ್ನು ಈ ಕಂಚಿಯ ಪಲ್ಲವರ ಪ್ರಮುಖವಾಗಿರ್ತಕ್ಕಂಥ ಕಲಾಶೈಲಿಯಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ದ್ರಾವಿಡ ಶೈಲಿಯ ಪ್ರಮುಖವಾದಂಥ ಲಕ್ಷಣಗಳು ಏನೇನಿತ್ತು ಅನ್ನೋದನ್ನು ಈಗ ಒಂದೊಂದೇ ನಾವು ಗಮನಿಸೋಣ ಕಂಬಗಳಿಂದ ಕೂಡಿದ ವಿಶಾಲವಾದ ಸಭಾಂಗಣ ಇವರ ಮೊದಲನೆಯ ಲಕ್ಷಣವಾದರೆ ಎರಡನೇ ಲಕ್ಷಣದಲ್ಲಿ ಕಂಬಗಳ ಬುಡದಲ್ಲಿ ಸಿಂಹದ ಆಕೃತಿಯನ್ನು ಹೊಂದಿರತಕ್ಕಂಥ ರಚನೆ ಪ್ರತಿಯೊಂದು ಕಂಬಗಳಲ್ಲಿ ಗಮನಿಸಬಹುದು ಇನ್ನು ಮೂರನೆಯದಾಗಿ ಪಿರಮಿಡ್ ಆಕೃತಿಯಲ್ಲಿ ಶಿಖರಗಳನ್ನು ನಿರ್ಮಾಣ ಮಾಡ್ತಾ ಇದ್ದರು ನಾಲ್ಕನೆಯದಾಗಿ ಚೌಕಾಕಾರದ ಗೋಡೆಗಳ ವಿಶಾಲವಾದ ಪ್ರಾಕಾರವನ್ನು ಇವರು ನಿರ್ಮಾಣ ಮಾಡಿದ್ದು ನಾಲ್ಕನೇ ಒಂದು ದ್ರಾವಿಡ ಶೈಲಿಯ ಪ್ರಮುಖ ಲಕ್ಷಣವಾಗಿದೆ ಐದನೆಯದಾಗಿ ಶಿಲಾರಥಗಳ ರಚನೆ ಅತ್ಯಂತ ಪ್ರಮುಖವಾಗಿ ಕಂಡುಬರುವಂಥ ಇನ್ನೊಂದು ದ್ರಾವಿಡ ಶೈಲಿಯ ಪ್ರಮುಖ ಲಕ್ಷಣವಾಗಿದೆ ಇಂತಹ ಪಲ್ಲವರ ಪ್ರಮುಖ ಕಲಾಶೈಲಿಯ ಪ್ರಮುಖ ಎರಡು ಪ್ರದೇಶಗಳಂತೇಳಿ ಆಗಲೇ ಹೇಳಿದ್ನಲ್ಲ ಅವುಗಳಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಕಂಚಿ ಸೊ ಈ ಕಂಚಿಯನ್ನು ದೇವಾಲಯಗಳ ನಗರ ಅಂತೇಳಿ ಕರೀತಾ ಇದ್ದರು ಇಲ್ಲಿ ಪ್ರಮುಖ ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಕಾಮಾಕ್ಷಿ ಏಕಾಂಬರನಾಥ ದೇವಾಲಯ ವರದರಾಜ ದೇವಾಲಯ ಮಹಾಕಾಳೇಶ್ವರ ಕೈಲಾಸನಾಥ ದೇವಾಲಯ ಮತ್ತು ಕಾಮಾಕ್ಷಿ ಇನ್ನು ಹಲವಾರು ದೇವಾಲಯಗಳನ್ನು ನಾವು ಇಲ್ಲಿ ಗಮನಿಸಬಹುದು ಜೊತೆಗೆ ಕಾಮಾಕ್ಷಿ ಪಲ್ಲವರ ಒಂದು ಅಧಿದೇವತೆಯಾಗಿ ಕಂಡುಬರುವಂಥ ದೇವತೆಯಾಗಿದ್ದಳು ಇನ್ನು ಕಂಚಿಯನ್ನು ಶಿವಕಂಚಿ ವಿಷ್ಣು ಕಂಚಿ ಮತ್ತು ಜೈನ ಕಂಚಿ ಎಂದು ಕರೆಯುತ್ತಾರೆ ಶಿವಕಂಚಿಯಲ್ಲಿ ಶಿವ ದೇವಾಲಯ ವಿಷ್ಣು ಕಂಚಿಯಲ್ಲಿ ವಿಷ್ಣು ದೇವಾಲಯ ಮತ್ತು ಜೈನ ಕಂಚಿಯಲ್ಲಿ ಜೈನ ದೇವಾಲಯಗಳು ಅಧಿಕೃತವಾಗಿ ಕಂಡುಬರುವುದರಿಂದ ಈ ರೀತಿಯಾಗಿ ಇವುಗಳನ್ನು ಕರೆಯುವುದಕ್ಕೆ ಸಾಧ್ಯವಾಗಿದೆ ಇನ್ನು ಎರಡನೆಯ ಪ್ರಮುಖವಾಗಿರ್ತಕ್ಕಂಥ ಕಂಚಿಯ ಪಲ್ಲವರ ಕಲಾ ಪ್ರೌಢಿಮೆಗೆ ಕೈಗನ್ನಡಿಯಾಗಿ ನಿಂತಿರುವುದು ಮಹಾಬಲಿಪುರಂ ಅನ್ನೋ ಒಂದು ಪ್ರದೇಶ ಮಹಾಬಲಿಪುರಂ ಅನ್ನೋ ಒಂದು ಪ್ರದೇಶವು ಪಾರ್ಲಾ ಅನ್ನೋ ಒಂದು ನದಿಯ ದಡದ ಸಮೀಪದಲ್ಲಿ ಕಂಡುಬಂದಿದೆ ಇದು ಒಂದನೆಯ ನರಸಿಂಹವರ್ಮನ ರಾಜಧಾನಿಯಾಗಿ ಕೂಡ ಕಂಡುಬರ್ತಕ್ಕಂಥ ಒಂದು ಪ್ರದೇಶವಾಗಿತ್ತು ಇಲ್ಲಿರುವ ಅನೇಕ ದೇವಾಲಯಗಳು ಭವನಗಳು ಮತ್ತು ಅರಮನೆಗಳು ಕಲಾ ಪ್ರೇಮಿಗಳನ್ನು ಆಕರ್ಷಣೆ ಮಾಡುವಂಥ ಪ್ರದೇಶವಾಗಿವೆ ಬಂಡೆಗಳಲ್ಲಿ ಕೊರೆಯಲಾದ 10 ಮಂಟಪಗಳು ರಥಗಳು ಇದರ ಸೌಂದರ್ಯಕ್ಕೆ ಮತ್ತು ಕಲಾ ಪ್ರತಿಭೆಗೆ ಜಗತ್ ಪ್ರಸಿದ್ಧಿಯಾಗಿರುವಂಥ ಒಂದು ಪ್ರದೇಶವಾಗಿದೆ ಇನ್ನು ಮಂಟಪಗಳ ಗೋಡೆಗಳ ಮೇಲೆ ಕೆತ್ತಲಾಗಿರ್ತಕ್ಕಂಥ ಪೌರಾಣಿಕವಾಗಿರ್ತಕ್ಕಂಥ ಶಿಲ್ಪಗಳು ಗಮನವನ್ನು ಸೆಳೆಯುತ್ತವೆ ವರಹ ಮಹಿಷಾಸುರ ಮರ್ದಿನಿ ಮಂಟಪಗಳ ಶಿಲ್ಪಗಳು ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಶಿಲ್ಪಗಳಾಗಿವೆ ಶಿಲಾ ಬಂಡೆಗಳ ಮೇಲೆ ಕೊರೆಯಲಾದ ಶಿಲ್ಪಗುಚ್ಛ ಪಲ್ಲವರ ಕಲೆಯ ವಿಶಿಷ್ಟ ಕೊಡುಗೆಗಳನ್ನು ತಿಳಿಸಿಕೊಡುವುದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ ಮೊದಲು ಅರ್ಜುನನ ತಪಸ್ಸಿನ ಶಿಲಾಗುಚ್ಛ ಎಂದು ಕರೆಯಲಾಗುತ್ತಿತ್ತು ಆದರೆ ನಂತರದಲ್ಲಿ ಅದು ದೇವಗಂಗೆಯು ಭೂಮಿಗೆ
ಇಳಿದು ಬರುತ್ತಿರುವ ದೃಶ್ಯ ಎಂದು ಪರಿಗಣಿಸಲಾಗಿದೆ. ಏಳು ಪಗೋಡೆಗಳೆಂದು ವಿಶ್ವಪ್ರಸಿದ್ಧವಾಗಿರುವ ಶಿಲಾರಥಗಳು ಪಲ್ಲವರ ಕಲೆಯ ಮೆರಗನ್ನು ಹೆಚ್ಚಿಸುತ್ತವೆ. ಒಟ್ಟು ಎಂಟು ಶಿಲಾರಥಗಳಿವೆ. ಪ್ರತಿಯೊಂದು ರಥವನ್ನು ದೇವಾಲಯದ ವಿನ್ಯಾಸದಲ್ಲಿ ಕೆತ್ತಲಾಗಿದೆ. ಈ ರಥಗಳಿಗೆ ಪಾಂಡವರ ಮತ್ತು ದ್ರೌಪದಿ ಹೆಸರುಗಳ ನಾಮಕರಣವನ್ನು ಮಾಡಿದ್ದು ವಿಶೇಷವಾಗಿದೆ. ದ್ರೌಪದಿ ರಥ ಚಿಕ್ಕದು, ಧರ್ಮರಾಯನ ರಥ ದೊಡ್ಡದು. ರಥಗಳಲ್ಲಿರುವ ಶಿಲ್ಪ ಕಲಾಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವುದನ್ನು ನಾವು ಮಹಾಬಲಿಪುರಂ ಅನ್ನೋ ಒಂದು ಪ್ರದೇಶದಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಗಳೇ, ಇಂತಿಷ್ಟು ಕಂಚೆಯ ಪಲ್ಲವರ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯಾಗಿದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.